क्षेमं सर्वप्रजानां प्रभवतु भलवान् धार्मिको भूमिपालः काले काले च सम्यग् वितर्तुमगवा व्याधियो यान्तु विनाशनं दुर्भिक्षं चोरमारीक्षणं विजगतां वास्मभूज्जीवलोके जैनेन्द्रं धर्मचक्रं प्रभवतु सततं सर्वसौख्यप्रदायिनि प्रद्वस्तघातिकर्माणां केवलज्ञानभास्करः कुर्वन्तु जगतां शान्तिं वृषभाद्याजिनेश्वरः कुर्वन्तु जगतां शान्तिं चन्द्रनाथो जिनेश्वरः भगवान् श्री चन्द्रप्रभस्वामी ಹಾಗೂ ಜಗನ್ಮಾತೆ ಶ್ರೀ ಜ್ವಾಲಾಮಾಲಿನಿ ದೇವಿ ಅಮ್ಮನವರ ಚರಣದಲ್ಲಿ ಲೋಕದ ಸಮಸ್ತ ಜನರ ಆರೋಗ್ಯದ ದೃಷ್ಟಿಯಿಂದ ಭಗವಂತನ ಚರಣದಲ್ಲಿ ಮಾತೆಯ ಚರಣದಲ್ಲಿ ಪ್ರಾರ್ಥಿಸುತ್ತಾ ಸದ್ಧರ್ಮ ಸಮ್ಯಕ್ತೋ ಬಂಧುಗಳೇ, ನಾವು ನೀವೆಲ್ಲ ಮಾಧ್ಯಮಗಳ ಮುಖಾಂತರ ಸಾಕಷ್ಟು ವಿಷಯಗಳ ಚರ್ಚೆಯನ್ನು ಮಾಡಿದ್ದು, ಈಗ ವಿಶೇಷವಾಗಿ ಕೊರೋನಾ ವೈರಾಣುವಿನ ಬಗ್ಗೆ ಸಾಕಷ್ಟು ಮಾಹಿತಿಗಳು ನಿಮಗೆ ತಿಳಿದು ಬಂದಿರುತ್ತೆ, ತಿಳಿದಿದ್ದೀರಿ. ಮನುಕುಲದ ಜೀವಕ್ಕೆ ಹಾನಿಯನ್ನು ಉಂಟು ಮಾಡತಕ್ಕಂತಹ ಇಂಥ ಘಾತಕಾರಿಯಾದಂತಹ ವೈರಾಣುವಿನಿಂದ ನಾವೆಲ್ಲ ರಕ್ಷಿತರಾಗಬೇಕು, ನಮ್ಮನ್ನು ನಾವು ರಕ್ಷಿಸಿಕೊಳ್ಬೇಕು. ನಾವೆಲ್ಲರೂ ನಮ್ಮನ್ನು ನಾವು ಕಾಪಾಡುವುದರಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕು. ಸರ್ಕಾರದ ಆದೇಶವಾದಂತಹ ಮನೆಯಲ್ಲಿ ಇರಿ ಎನ್ನುವ ಆದೇಶವನ್ನು ಪಾಲಿಸಬೇಕು. ಈ ಕೊರೋನಾದ ವಾರಿಯರ್ಸ್, ಹೋರಾಟಗಾರರು, ಕೊರೋನಾ ವೈರಾಣುವಿನ ಹೋರಾಟಗಾರರಾದಂತಹ ಡಾಕ್ಟರ್ಸ್, ನರ್ಸ್ಗಳು, ಪೌರ ಕಾರ್ಮಿಕರು ಮತ್ತು ನಮ್ಮ ಆರಕ್ಷಕ ಸಿಬ್ಬಂದಿಯವರು, ಇವರೆಲ್ಲರೂ ತಮ್ಮದೇ ಆದ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ಪಾಲನೆ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಾವು ಕೃತಜ್ಞತೆ ಸಲ್ಲಿಸುವುದೇ ಆದಿದ್ದಲ್ಲಿ ನಮ್ಮ ಮನೆಯಲ್ಲಿ ನಾವು ಇರೋಣ ಎಂಬ ಭಾವನೆ ನಿಮ್ಮಲ್ಲಿ ಮೂಡಬೇಕು. ಈ ಕೊರೋನಾ ವೈರಾಣುವಿನಿಂದ ನೀವೆಲ್ಲ ರಕ್ಷಿತರಾಗಬೇಕು ಎಂಬ ಸದುದ್ದೇಶದಿಂದ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳ ಆದೇಶ ನಮ್ಮೆಲ್ಲರ ಕರ್ತವ್ಯ. ಆದೇಶವನ್ನು ಪಾಲಿಸಬೇಕು, ಮನೆಯಲ್ಲಿ ಇರೋಣ. ಈ ಕೊರೋನಾ ವಾರಿಯರ್ಸ್ ಅಂತ ಏನು ಈ ಡಾಕ್ಟರ್ಸ್ಗಳಿಗೆ, ನರ್ಸ್ಗಳಿಗೆ ಮತ್ತು ಪೊಲೀಸಿನವರಿಗೆ, ಪೌರ ಕಾರ್ಮಿಕರಿಗೆ, ಇವರಿಗೂ ನಮ್ಮ ನಿಮ್ಮ ಹಾಗೆ ಪರಿವಾರವಿದೆ. ಅಂತಹ ಹೋರಾಟಗಾರರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು ಅಂತಂದರೆ ಅವರ ಕೆಲಸದಲ್ಲಿ ನಾವು ಅಡ್ಡಿಯನ್ನು ಉಂಟು ಮಾಡದೇ ಇರುವುದು. ಇತ್ತೀಚೆಗೆ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದರು, ಏನಪ್ಪ ಅಂತಂದರೆ ಅವರ ಕರ್ತವ್ಯವನ್ನು ನಿಭಾಯಿಸಲು ಬಿಡದೆ, ಪ್ರಧಾನಮಂತ್ರಿಗಳ ಆದೇಶವನ್ನು ಪಾಲನೆ ಮಾಡದೆ ಎಷ್ಟೋ ಜನ ರಸ್ತೆಗಿಳಿದು ಆದೇಶದ ಉಲ್ಲಂಘನೆಯನ್ನು ಮಾಡ್ತಾ ಇದ್ದಾರೆ. ಇದು ಅಲ್ಲದೆ ಆ ಒಂದು ಪೊಲೀಸಿನವರ, ಆರಕ್ಷಕರ ಕರ್ತವ್ಯಕ್ಕೆ ಅಡ್ಡಿ ಮಾಡ್ತಾ ಇದ್ದಾರೆ, ಅವರೊಟ್ಟಿಗೇ ಗಲಾಟೆ ಮಾಡ್ತಾ ಇದ್ದಾರೆ. ಯಾರೂ ಅವರ ಕರ್ತವ್ಯಕ್ಕೆ ಅಡ್ಡಿ ಮಾಡಬೇಡಿ, ನಿಮ್ಮ ನಿಮ್ಮ ಮನೆಯಲ್ಲಿ ಇರಿ. ಈ ಕೊರೋನಾಗೆ, ಕೊರೋನಾ ವೈರಸ್ಸಿಗೆ ಮಹಾಮದ್ದು ಅಂತಂದರೆ ಅದು ಏನಪ್ಪ ಸುಲಭದ ಮದ್ದು ಅಂತಂದರೆ, ಮನೆಯಲ್ಲಿ ನೆಮ್ಮದಿಯಾಗಿ ಇರುವುದೇ ಆ ಕೊರೋನಾ ವೈರಸ್ಸಿಗೆ ಒಂದು ಮಹಾಮದ್ದಾಗಿರ್ತದೆ. ನೋಡಿ, ನಮ್ಮ ಹಿರಿಯರೆಲ್ಲರೂ ಮನೆಗೆ ಮನೆ ಅಂತಲೇ ಯಾಕೆ ಹೆಸರಿಟ್ಟಿದ್ದಾರೆ ಅಂತಂದರೆ, ಯಾರ ಮನಸ್ಸಿನಲ್ಲಿ ನೆಮ್ಮದಿ ಇದೆಯೋ, ಯಾವ ಜಾಗದಲ್ಲಿ ಮನಸ್ಸಿಗೆ ನೆಮ್ಮದಿ ಇದೆಯೋ ಅದಕ್ಕೆ ಮನೆ ಅಂತ ಹೇಳ್ತಾರೆ. ಅಂದರೆ ಮ ಅಂದರೆ ಮನಸ್ಸು, ನೆ ಅಂದರೆ ನೆಮ್ಮದಿ. ಮನಸ್ಸಿಗೆ ನೆಮ್ಮದಿ ತರುವ ಜಾಗವೇ ಮನೆಯಾಗಿರ್ತದೆ. ಹಾಗಾಗಿ ಎಲ್ಲರೂ ನೆಮ್ಮದಿಯಿಂದ
ಮನೆಯಲ್ಲಿ ಇರಿ. ಇದು ಮಾತ್ರವಲ್ಲದೆ ಈ ಕೊರೋನಾ ವೈರಸ್ಸಿಗೆ ಪ್ರಧಾನಮಂತ್ರಿಗಳ ಆದೇಶಕ್ಕೆ ರಾಜಕೀಯ ಎಲ್ಲ ಮುಖಂಡರು, ಎಲ್ಲ ಪಕ್ಷದವರು ತಮ್ಮ ಸಹಮತವನ್ನು ಸೂಚಿಸಿರುತ್ತಾರೆ. ಸಾರ್ವಜನಿಕರು ಅದಕ್ಕೆ ಸಹಮತವನ್ನು ಸೂಚಿಸಿರುತ್ತಾರೆ. ಕೆಲವು ಜನ ಮಾತ್ರ ಅವರ ಆದೇಶದ ಉಲ್ಲಂಘನೆ ಮಾಡ್ತಾ ಇದ್ದು, ಎಲ್ಲಿಯವರೆಗೆ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುತ್ತೀರೋ ಅಲ್ಲಿಯವರೆಗೆ ಈ ಕೊರೋನಾ ವೈರಸ್ಸಿನಿಂದ ಮನುಕುಲದ ರಕ್ಷಣೆ ಸಾಧ್ಯ ಅನ್ನೋದು ಬಹಳ ಕಠಿಣ ಆಗ್ತದೆ. ಹಾಗಾಗಿ ಸ್ವಚ್ಛವಾದ ಮನಸ್ಸಿನಿಂದ ಎಲ್ಲರೂ ಮನೆಯಲ್ಲಿ ಇರಿ, ಶುದ್ಧ ಆಹಾರವನ್ನು ಸೇವಿಸಿ, ನಿಮ್ಮ ಶುಚಿತ್ವವನ್ನು ಕಾಯ್ದುಕೊಳ್ಳಿ, ವ್ಯಕ್ತಿಯಿಂದ ವ್ಯಕ್ತಿ ಅಂತರವನ್ನು ಕಾಯ್ದುಕೊಳ್ಳಿ. ಇದು ಮಾತ್ರವಲ್ಲದೆ ಈ ರೋಗಾಣುವಿನ ವಿರುದ್ಧ ಯಾರೆಲ್ಲ ಹೋರಾಡ್ತಾ ಇದ್ದಾರೆ ಅವರಿಗೂ ಅವರ ಪರಿವಾರಕ್ಕೂ ಜಗನ್ಮಾತೆ ಶ್ರೀ ಜ್ವಾಲಾಮಾಲಿನಿ ದೇವಿ ಅಮ್ಮನವರ ಅನುಗ್ರಹವಿರಲಿ. ಯಾರೆಲ್ಲ ಈ ವೈರಾಣುವಿನಿಂದ ಸೋಂಕಿತರಾಗಿದ್ದಾರೆ, ಯಾರಿಗೆಲ್ಲ ದೃಢಪಟ್ಟು ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಅವರಿಗೂ ಸಹ ಭಗವಾನ್ ಶ್ರೀ ಚಂದ್ರಪ್ರಭಸ್ವಾಮಿ ಮಹಾಮಾತೆ ಶ್ರೀ ಜ್ವಾಲಾಮಾಲಿನಿ ದೇವಿ ಅಮ್ಮನವರ ಅನುಗ್ರಹವಿರಲಿ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಮುಂಜಾಗ್ರತಾ ಕ್ರಮ ನಿಮ್ಮದಾಗಲಿ, ಆರೋಗ್ಯದ ರಕ್ಷಣೆ ನಿಮ್ಮದಾಗಲಿ. ಎಲ್ಲರೂ ನೆಮ್ಮದಿಯಿಂದ ಮನೆಯಲ್ಲಿಯೇ ಇರೋಣ. ನಿಮ್ಮ ಆರೋಗ್ಯದ ಕಾಳಜಿ, ನಿಮ್ಮ ಪರಿವಾರದ ಕಾಳಜಿ ನಿಮ್ಮದಾಗಲಿ.